ಇವತ್ತಿನ ವಿಡಿಯೋದಾಗ ನಾವು ಮಾತಾಡೋಣ ರೀ ರ್ಯಾಬ್ಲೆಟ್ ಡಿ ಫಾರ್ಟಿ ಕ್ಯಾಪ್ಸ್ಯೂಲ್ ಎಸ್ ಆರ್ ಬಗ್ಗೆ ಸೊ ರ್ಯಾಬ್ಲೆಟ್ ಡಿ ಫಾರ್ಟಿ ಕ್ಯಾಪ್ಸೂಲ್ ಎಸ್ ಆರ್ ಅಂದರೆ ಏನು ಅದರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ ಯಾವ ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ ಮತ್ತು ಡಾಕ್ಟರ್ ನಿಮ್ಗೆ ಇದನ್ನು ಯಾವ ಪ್ರಮಾಣದಾಗ ಸೇವನೆ ಮಾಡಲಿಕ್ಕೆ ಹೇಳ್ತಾರೆ ಎಷ್ಟು ದಿನ ನೀವು ಇದನ್ನ ಬಳಸ್ಬೋದು ಈ ನೀವು ಏನಾರ ಯೂಸ್ ಮಾಡೋಕೆ ಕುಂತೀರಂದ್ರೆ ನಿಮ್ಗೆ ದುಷ್ಪರಿಣಾಮ ಸೈಡ್ ಇಫೆಕ್ಟ್ ಏನೇನಾಗ್ಬೋದು ಮತ್ತು ಯಾರು ಈ ಅನ್ನು ಬಳಸ್ಲಿಕ್ಕೆ ಹೋಗಬಾರ್ದು ಇದರ ಮೌಲ್ಯ ಎಷ್ಟು ಮತ್ತು ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಎಂಡ್ ತನ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ ಪೂಜಾರ್ ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ ಸೊ ನೋಡ್ರಿ ರ್ಯಾಬ್ಲೆಟ್ ಡಿ ಫಾರ್ಟಿ ಎಸ್ ಆರ್ ಕ್ಯಾಪ್ಸ್ಯೂಲ್ ಏನಿದೆ ಇದು ಒಂದು ಅಲೋಪೆಥಿಕ್ ಮೆಡಿಸನ್ ರೀ ಇದು ಒಂದು ಪ್ರಿಸ್ಕ್ರಿಪ್ಷನ್ ಬೇಸ್ಡ್ ಮೆಡಿಸನ್ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಒಟ್ಟಾಗಿ ಅಸಿಡಿಟಿ ಸಮಸ್ಯೆ ಐತೆ ನಿಮ್ಗೆ ವಾಂತಿ ಬರ ಕುತ್ ಅಂದ್ರ ಈ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಯೂಸ್ ಮಾಡ್ತಾರ ಈಗ ಇದ್ರದ್ದು ಕಂಟೆಂಟ್ ಬಗ್ಗೆ ನಾವು ಮಾತಾಡಬೇಕಂದ್ರ ಇದ್ರೊಳಗ್ ನೋಡ್ರಿ ಡಾಂಪಿರಿಡೌನ್ ಅಂತ ಇರ್ತೈತ್ರಿ ಅದು ಮೂವತ್ತ ಎಮ್ ಜಿ ಪ್ರಮಾಣದಾಗ ಇರ್ತೈತಿ ಒಂದು ಕ್ಯಾಪ್ಸೂಲ್ ಒಳಗ ಸೊ ಡಾಂಪಿರಿಡೌನ್ ಯಾವ ಗ್ರೂಪಿಗೆ ಬಿಲಾಂಗ್ ಆಗುತ್ತಂದ್ರ ಮೆಡಿಸಿನ್ ಇದೆ ಆಂಟಿ ಅಮೆಟಿಕ್ ಅಂತ ರೀ ಸೊ ಇದು ನಿಮ್ಗೆ ವಾಂತಿ ಸಮಸ್ಯೆಯನ್ನು ಕಡಿಮೆ ಮಾಡಲಿ ಕೆಲಸ ಮಾಡ್ತೈತಿ ಮತ್ತು ಇದ್ರೊಳಗೆ ರೆಬಿ ಪ್ರೆಜೋಲ್ ಅಂತ ಇರ್ತೈತಿ ರೀ ನಲ್ವತ್ತು ಪ್ರಮಾಣದಾಗ ರೆಬಿ ಪ್ರೆಜೋಲ್ ಯಾವ ಗ್ರೂಪ್ ಆಫ್ ಮೆಡಿಸಿನಿಗೆ ಬಿಲಾಂಗ್ ಆಗುತ್ತಂದ್ರೆ ಪಿ ಪಿ ಐ ಅಂತಾರೆ ರೀ ಪ್ರೋಟೋನ್ ಪಂಪ್ ಇನ್ಹಿಬಿಟರ್ ಅಂತಾರ ಇದು ಏನು ಮಾಡುತ್ತಪ್ಪ ಅಂದರೆ ನಿಮ್ಮ ಹೊಟ್ಟೆಗೆ ಎಸಿಡಿಟಿ ಲೆವೆಲ್ ಏನಿರ್ತೈತೆ ನೋಡಿರಿ ಅದನ್ನ ಕಡಿಮೆ ಮಾಡಲಿ ಕೆಲಸ ಮಾಡ್ತೈತಿ ಈ ಕ್ಯಾಪ್ಸೂಲ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಯಾವುದಪ್ಪ ಅಂದ್ರೆ ಲ್ಯೂಪಿನ್ ಲಿಮಿಟೆಡ್ ಇದನ್ನ ಯಾವ ರೀತಿ ನೀವು ಸ್ಟೋರ್ ಮಾಡ್ಕೋಬೇಕಂದ್ರೆ ನೋಡ್ರಿ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಳಗ ನೀವು ಸ್ಟೋರ್ ಮಾಡಬಹುದು ಅಂದ್ರೆ ನಿಮ್ ಮನಿ ಒಳಗ ನಾರ್ಮಲ್ ಟೆಂಪ್ರೇಚರ್ನೆ ನೀವು ಇದನ್ನ ಇಡಬಹುದು ರೀ ನೀವು ಎಲ್ರ ಇರಾ ಕುಂತರಿ ಅಲ್ಲಿ ಬಹಳ ಶಕ್ತಿ ಐತಿ ಬಿಸಿಲು ಐತಿ ತಾಪಮಾನ ಬಹಳ ಜಾಸ್ತಿ ಐತೆ ಅಂದ್ರೆ ನೋಡ್ರಿ ಸನ್ಲೈಟ್ ಕಿರಣಿಗೆ ಡೈರೆಕ್ಟ್ ಎಕ್ಸ್ಪೋಸ್ ಮಾಡಕ್ ಹೋಗ್ಬೇಡ್ರಿ ಈ ಟ್ಯಾಬ್ಲೆಟ್ ಇಲ್ಲ ಇದ್ರದ್ದು ಎಫಿಕೇಸಿ ಏನಾಯ್ತು ನೋಡ್ರಿ ಅದು ಕಡಿಮೆ ಆಗ್ಬಿಡ್ತೈತಿ ಬನ್ನಿ ಈಗ ಚರ್ಚೆ ಮಾಡೋಣ ಈ ಟ್ಯಾಬ್ಲೆಟ್ ಇಂಡಿಕೇಶನ್ ಬಗ್ಗೆ ಯಾವ ಯಾವ ರೋಗವನ್ನು ಗುಣಪಡಿಸಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದ ಕೊಟ್ಟಿರ್ತಾರ ಸೊ ನೋಡ್ರಿ ಒಂದೇ ಸಮಸ್ಯೆ ಯಾವ್ದಪ್ಪ ಅಂದ್ರೆ ಜಿಇ ಆರ್ ಡಿ ಅಂತ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಇೋಫೇಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ ಸೊ ಇಲ್ಲಿ ರೋಗಿಗೆ ಊಟ ಮಾಡ್ತಾರೆ ನೋಡ್ರಿ ಅದು ಅವರಿಗೆ ಕುಂತಂಗ್ ರೀ ಅದು ಹೊಟ್ಟಾಗಿ ಹೋದಂಗ ಅನ್ಸಂಗೆ ಇಲ್ಲ ಅವ್ರು ಹೊಟ್ಟೆ ಬಂದ್ ಕುಂತಂಗ್ ಎದ್ಯಾ ಬಂದ್ ಕುಂತಂಗ ಆಗೋದು ಅನಸ್ತಿರ್ತೇತಿ ಮತ್ತ ಅವ್ರ ಎಲ್ಲಿ ಹೊರಗು ಊಟ ಬಂದ ಅಂತ ಅವ್ರಿಗೆ ಯೋಚನೆ ಇರ್ತೈತ್ರಿ ಸೊ ಅದಕ್ಕೆ ಜಿ ಇ ಆರ್ ಡಿ ಸಮಸ್ಯೆ ಅಂತಾರೆ ಇದನ್ನ ಗುಣಪಡಿಸಲಿಕ್ಕೆ ಈ ಕ್ಯಾಪ್ಸೂಲ್ ಅನ್ನು ಕೊಟ್ಟಿರ್ತಾರ ಮತ್ತೆ ಪೆಪ್ಟಿಕ್ ಅಲ್ಸರ್ ಅಂದ್ರೆ ನೋಡ್ರಿ ನಿಮ್ಗೆ ಹೊಟ್ಟೆಯಾಗ ಹುಣ್ಣಾಗಿರ್ತಾವೆ ಇವೆಲ್ಲ ಹುಣ್ಣು ಮತ್ತೆ ಜಿ ಆರ್ ಡಿ ಸಮಸ್ಯೆ ಯಾಕಪ್ಪ ಹಾಕವಂದ್ರ ನೀವು ನೋಡ್ರಿ ನಿಮ್ದು ಆಹಾರ ವಿಹಾರ ಸರಿ ಇರಂಗಿಲ್ಲ ಕೆಲವೊಂದಿಷ್ಟು ಜನ ಬಹಳ ಜಾಸ್ತಿ ಸೆರೆ ಕುಡೀತಿರ್ತಾರ ಬಹಳ ಜಾಸ್ತಿ ವೆಜ್ ತಿನ್ನೋದು ಬಹಳ ಖಾರ ಪದಾರ್ಥ ಮಸಾಲ ಪದಾರ್ಥ ತಿನ್ನೋದು ತಂಬಾಕು ಗುಟ್ಕಾ ಮಾವ ತಿನ್ನೋದು ಮತ್ತೆ ಟೈಮ್ ಟು ಟೈಮ್ ಊಟ ಮಾಡ್ಲಾರ್ದಂಗೆ ಇರೋದು ಬಹಳ ಕರ್ದಿದ್ದ ಆಹಾರ ಭಾಳ ಎಣ್ಣೆ ಆಹಾರ ತಿನ್ನೋದು ಈ ರೀತಿ ನೀವು ನೀವೇನರ ಆಹಾರ ವಿಹಾರ ಮಾಡಕ್ಕೆ ನಿಮಗೆ ಇವೆಲ್ಲ ಸಮಸ್ಯೆ ರೀ ಮತ್ತು ನಿಮ್ಗೇನರ ವಾಂತಿ ಸಮಸ್ಯೆ ಇತ್ತಂದ್ರೆ ಕೂಡ ಅದು ಕಡಿಮೆ ಮಾಡಲಿಕ್ಕೆ ಈ ಕ್ಯಾಪ್ಸೂಲನ್ನು ಬರೆದು ಕೊಟ್ಟಿರ್ತಾರೆ ಇಲ್ಲ ನಿಮ್ಗೆ ಎದ್ಯಾಗ ಉರಿ ಆಗ್ತೈತೆ ಅಂದ್ರೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ಕ್ಯಾಪ್ಸೂಲ್ ಬರೆದು ಕೊಟ್ಟಿರ್ತಾರೆ ಮತ್ತು ನೆಕ್ಸ್ಟ್ ಕಂಡೀಷನ್ ಯಾವುದಪ್ಪ ಅಂದ್ರೆ ಜ್ವಾಲಿಂಜರ್ ಎಲಿಷನ್ ಸಿಂಡ್ರಮ್ ಅಂತಾರೆ ಇದ್ರಾಗ ಏನಾಗತ್ತಪ್ಪ ಅಂದ್ರೆ ನೋಡಿರಿ ಪೇಷಂಟಿಗೆ ಪ್ಯಾನ್ಕ್ರಿಯಾಸ್ ಟ್ಯೂಮರ್ ಇರ್ತೈತ್ರಿ ಆ ಪ್ಯಾಂಕ್ರಿಯಾಸ್ ಟ್ಯೂಮರ್ ಸಂಬಂಧ ಏನಾಗುತ್ತಪ್ಪ ಅಂದ್ರೆ ಆ ಪೇಷಂಟ್ ಹೊಟ್ಟೆಯಾಗ ಆಸಿಡ್ ಪ್ರೊಡಕ್ಷನ್ ಏನಿರ್ತೈತೆ ನೋಡ್ರಿ ಬಹಳ ಜಾಸ್ತಿ ಪ್ರಮಾಣದಾಗ ರೀ ಸೊ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೀಟ ಕ್ಯಾಪ್ಸ್ಯೂಲ್ ಅನ್ನು ಬರೆದ್ಕೊಟ್ಟಿರ್ತಾರೆ ಮತ್ತೆ ನೆಕ್ಸ್ಟ್ ಕಂಡೀಷನ್ ಯಾವ್ದಪ್ಪ ಅಂದ್ರೆ ಇರೋಸಿವ್ ಇಸೋಫೆಜೈಟಿಸ್ ಅಂದ್ರೆ ನಿಮ್ ಬಾಯಿಲಿಂತ ಹೊಟ್ಟೆ ಮಠ ಒಂದು ಪೈಪ್ ಇರ್ತೈತೆ ನೋಡ್ರಿ ಟ್ಯೂಬ್ ಇರ್ತೈತಲ್ಲ ಅದರೊಳಗೆ ಬಾವು ಬಂದ್ಬಿಟ್ಟಿರ್ತೈತ್ರಿ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದನ್ನ ಕೊಟ್ಟಿರ್ತಾರೆ ನೆಕ್ಸ್ಟ್ ಕಂಡೀಷನ್ ಯಾವ್ದಪ್ಪ ಅಂದ್ರೆ ಹೆಲಿಕೊ ಬೆಕ್ಟರ್ ಪೈಲೋರಿ ಇನ್ಫೆಕ್ಷನ್ ಅಂತಾರೆ ಇದ್ರಾಗ ಏನಾಗುತ್ತಪ್ಪ ಅಂದ್ರ ಬಾವು ಬಂದ್ಬಿಟ್ಟಿರ್ತೈತ್ರಿ ನಿಮ್ ಹೊಟ್ಟೆಗ ಫುಡ್ ಪೈಪ್ನಾಗ ಮತ್ತೆ ನಿಮ್ಗೆ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನ್ ಇರ್ತೈತಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಂಬಂಧ ಈ ರೀತಿ ಆಗಿರ್ತೈತ್ರಿ ಅದನ್ನು ಕೂಡ ಗುಣಪಡಿಸ್ಲಿಕ್ಕೆ ಈ ಕ್ಯಾಪ್ಸೂಲ್ ಅನ್ನು ಡಾಕ್ಟರ್ ಕೊಟ್ಟಿರ್ತಾರ ಬನ್ನಿ ಇದನ್ನು ಬಳಸಲಿಕ್ಕೆ ಹೇಳ್ತಾರಂತ ಇಲ್ಲಿ ನೋಡ್ರಿ ನಾನು ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದೀನಿ ಯಾರು ವಯಸ್ಸು ಹದಿನೆಂಟಕ್ಕಿಂತ ಮೇಲಿದೆ ಅವ್ರ ಪುರುಷರಾಗಿರ್ಬೋದು ಮಹಿಳೆಯವರಾಗಿರ್ಬೋದು ಸೊ ನೋಡ್ರಿ ಈ ಡಾಕ್ಟರ್ ಯಾವ ರೀತಿ ತೊಗೊಂಡ ಹೇಳ್ತಾರಂದ್ರೆ ಈ ಕ್ಯಾಪ್ಸೂಲ್ ಅನ್ನು ದಿನಕ್ಕೆ ಒಂದೇ ಹೊತ್ತು ತಗೋ ಹೇಳ್ತಾರೆ ಕೆಲವೊಂದಿಷ್ಟು ಕಂಡೀಷನ್ ನೋಡ್ರಿ ಬೆಳಿಗ್ಗೆ ನೀವೀಗ ಹಾಳು ಹೊಟ್ಟಿಲಿಕ್ಕೆ ಇದನ್ನ ತೊಂದ್ರಿ ನಾಷ್ಟಾ ಮಾಡೋದಕ್ಕಿನ್ನ ಅರ್ಧ ಗಂಟೆ ಮುಂಚೆ ತೋಳಿ ಕೇಳಿರ್ತಾರೀ ಮತ್ತೆ ಇದನ್ನ ನಾರ್ಮಲ್ ನೀರ್ ಜೊತೆ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರ ಮತ್ತೆ ಕೆಲವೊಂದಿಷ್ಟು ಕಂಡೀಷನ್ ತ್ರಾಸ್ ಬಹಳ ಐತಪ್ಪ ಅಂದ್ರ ಎರಡ್ ಹೊತ್ತು ತಗೋಣಕ್ ಕೇಳಿರ್ತಾರೀ ಬೆಳಿಗ್ಗೊಂದು ರಾತ್ರಿಗೊಂದು ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ತೊಗೊಳ್ಳಿ ಕೇಳಿರ್ತಾರೆ ನಾರ್ಮಲ್ ಜೊತೆ ಸೇವನೆ ಮಾಡ್ಲಿಕ್ಕೆ ಕೇಳಿರ್ತಾರ ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಯಾವ ರೀತಿ ತೊಗೊಳ್ಳೋಕೆ ಅಂತ ಆ ರೀತಿ ಕೂಡ ತಗೋಬಹುದು ಈಗ ಮಾತಾಡೋಣ ಎಷ್ಟು ದಿನದ ಮಟ್ಟ ಈ ಕ್ಯಾಪ್ಸೂಲ್ ಒಂದು ಸೇವನೆ ಮಾಡ್ಬೇಕಂತ ಅದು ನೋಡ್ರೆ ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರೆ ನಿಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನೋಡ್ತಾರೆ ನಿಮ್ಮ ಪ್ರಾಪರ್ ಹಿಸ್ಟ್ರಿ ತೊಗೊತಾರೆ ಮತ್ತೆ ಇದು ನಿಮ್ಮ ಬಾಡಿ ಕಂಡೀಷನ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ ಕ್ಯಾಪ್ಸುಲ್ ತೊಗೊಳಕ್ ಕೇಳಕ್ ಹೊಂತಾರ ಅಷ್ಟು ದಿನ ನೀವು ಇದರ ಸೇವನೆ ಮಾಡಬಹುದು ಈಗ ಮಾತಾಡೋಣ ನೀವು ಇದನ್ನ ಏನಾರ ಕ್ಯಾಪ್ಯೂಲ್ ತೊಗೊಂಡ ಕುಂತೀರ ನಿಮ್ಗೆ ಏನೇನು ಸೈಡ್ ಇಫೆಕ್ಟ್ ಆಗ್ಬೋದು ಸೊ ನೋಡ್ರಿ ಸೈಡ್ ಇಫೆಕ್ಟ್ ಏನೈತಿ ಎಲ್ಲರಿಗೆ ಆಗಂಗಿಲ್ಲ ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗುತ್ತೆ ಆದ್ರೆ ಆದ್ರೆ ನಿಮ್ಗೆ ಏನೇನು ಆಗ್ಬೋದು ಅಂತ ಹೇಳ್ತೀನಿ ಸೊ ನೋಡ್ರಿ ಒಂದೇದ್ದು ನಿಮ್ಗೆ ಬೇದಿ ಚಾಲು ಆಗ್ಬೋದು ನಿಮ್ಗೆ ಫ್ಲಾಚುಲೆನ್ಸ್ ಅಂತಾರ ಊಸ್ ಬಹಳ ಬರ್ಬೋದು ನಿಮ್ ಹೊಟ್ಟೆ ನೋವು ಆಗ್ಬೋದು ಬಾಯಿ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು ವಿಪರೀತ ತಲೆನೂ ಆಗ್ಬಾರ್ದು ಇವೆಲ್ಲ ಸೈಡ್ ಇಫೆಕ್ಟ್ ರೀ ಈಗ ಮಾತಾಡೋಣ ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಯಾರಿಗೆ ಅನ್ನು ಬಳಸ್ಲಿಕ್ಕೆ ಹೋಗ್ಬಾರ್ದು ಅಂತ ಸೊ ಒಂದೇ ನೋಡ್ರಿ ಯಾವ ಪೇಷೆಂಟ್ಸಿಗೆ ಮೊದ್ಲಿನ ಲಿವರ್ ಪ್ರಾಬ್ಲಮ್ ಐತಿ ಕಿಡ್ನಿ ಸಂಬಂಧಿತ ಏನಾರ ಪ್ರಾಬ್ಲಮ್ ಐತಿ ಅಂದ್ರೆ ಅವ್ರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು ಡಾಕ್ಟರ್ ನಿಮ್ಗೆ ಹೇಳ್ಯಾರಂದ್ರೆ ತೋರಿ ಇಲ್ಲ ತೊಗೊಳ್ಳೋಕೆ ಹೋಗ್ಬೇಡ್ರಿ ಮತ್ತು ನಮ್ಮ ಇಂಡಿಯಾದಾಗ ಏನು ಮಾಡ್ತಾರಪ್ಪ ಅಂದ್ರೆ ಜನ ಎಸಿಡಿ ಎಸಿಡಿಟಿ ಎಸಿಡಿಟಿ ಅಂದ್ಕೊಂಡು ಫಾರ್ಮಸ್ನಾಗೆ ಹೋಗಿ ಸಿಕ್ಕಾಪಟ್ಟೆ ಹೋಗೋದು ಎಸಿಡಿಟಿ ಐತೆ ಅಂತ ಕ್ಯಾಪ್ಸೂಲ್ ತಗೊಳೋದು ತಿನ್ನೋದು ಮಾಡ್ತಿರ್ತಾರೀ ಸೊ ಅಂಥ ಪೇಶೆಂಟಿಗೆ ನಾನು ಏನು ಹೇಳ್ತೀನಪ್ಪ ಅಂದ್ರೆ ಈ ಕ್ಯಾಪ್ಸೂಲ್ ಅನ್ನು ನೀವು ಜಾಸ್ತಿ ಪ್ರಮಾಣದ ತೊಗೊಂಡ ಹೊಂತೀರಿ ಬಹಳ ದಿನಗಳ ಹಂತ್ರ ತೊಗೊಂಡು ಹೊಂತೀರಂದ್ರೆ ಹೋಗ್ತಾ ಹೋಗ್ತಾ ಇದು ನಿಮ್ದು ಕಿಡ್ನಿ ಡ್ಯಾಮೇಜ್ ಮಾಡುತ್ತೀ ಮತ್ತೆ ಮಕ್ಕಳು ಯಾರ ವಯಸ್ಸು ಐದು ವರ್ಷಕ್ಕಿಂತ ಸಣ್ಣರದ ನೋಡ್ರಿ ಅವ್ರನ್ನ ತೊಳಿಕ್ ಹೋಗಬಾರ್ದು ಮತ್ತೆ ಈ ಕ್ಯಾಪ್ಸ್ಯೂಲ್ ಅನ್ನು ನೀವು ಜಾಸ್ತಿ ಯೂಸ್ ಮಾಡಿದ್ರೆ ನಿಮ್ಮ ಮೈ ಒಳಗ ಮೆಗ್ನೀಷಿಯಂ ಲೆವೆಲ್ ಏನ್ ನೋಡ್ರಿ ಅದು ಕಡಿಮೆ ಆಗ್ತಾ ಬಂದ್ಬಿಡ್ತೈತಿ ಇದ್ರಲ್ಲಿ ಏನಾಗತ್ತಪ್ಪ ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ರಿಸ್ಕ್ ಫ್ರಾಕ್ಚರ್ದು ಬಹಳ ಜಾಸ್ತಿ ನೀವು ನೀವೆಲ್ರ ತಳಗ್ ಬಿದ್ರಪ್ಪ ಅಂದ್ರೆ ನಿಮ್ ಮೂಳೆ ಕೂಡ ಮುರಿಲಿಕ್ಕೆ ಚಾನ್ಸ್ ಆಗುತ್ತೆ ಯಾಕಂದ್ರೆ ನಿಮ್ ಬೋನ್ಸ್ ಏನಿರ್ತಾವ ವೀಕ್ ರೀ ಈಗ ಮಾತಾಡೋಣ ಈ ಕ್ಯಾಪ್ಸ್ಯೂಲ್ ಇದ್ದು ಸಬ್ಸ್ಟಿಟ್ಯೂಟ್ ಬಗ್ಗೆ ರ್ಯಾಬ್ಲೆಟ್ ಡಿ ಫಾರ್ಟಿ ಕ್ಯಾಪ್ಸೂಲ್ ಎಸ್ ಆರ್ ಏನಿದೆ ಇದು ಬ್ರ್ಯಾಂಡ್ ನೇಮ್ ರೀ ಒಳ ಕಂಟೆಂಟ್ ಡಾಂಪೆರಿಡೋನ್ ಮತ್ತೆ ರಬಿ ಇರ್ತೈತಿ ಸೇಮ್ ಕಂಟೆಂಟ್ ಕಂಪನಿ ಅವರು ತಮ್ಮ ಕ್ಯಾಪ್ಸೂಲ್ ರೆಡಿ ಮಾಡಿರ್ತಾರೆ ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ ಬಗ್ಗೆ ಹೇಳ್ಬಿಡ್ತೀನಿ ಯಾವಪ್ಪ ಅಂದ್ರೆ ನೋಡ್ರಿ ರೋಬೋನಿಕ್ ಫಾರ್ಟಿ ಡಿ ಎಸ್ ಆರ್ ಕ್ಯಾಪ್ಸೂಲ್ ರೀ ಕೂಲ್ ಡಿ ಕ್ಯಾಪ್ಸ್ಯೂಲ್ ಎಸ್ ಆರ್ ರೆಫ್ರನ್ ಡಿ ಥರ್ಟಿ ಸ್ಲಾಶ್ ಫಾರ್ಟಿ ಕ್ಯಾಪ್ಸೂಲ್ ಎಸ್ ಆರ್ ಅರೋರಾ ಎಚ್ ಡಿ ಥರ್ಟಿ ಬೈ ಫಾರ್ಟಿ ಕ್ಯಾಪ್ಸ್ಯೂಲ್ ಎಚ್ ಆರ್ ಇವೆಲ್ಲ ಏನದ್ರಿ ಇದ್ರದ್ದು ಸಬ್ಸ್ಟಿಟ್ಯೂಟ್ ರೀ ಅದು ಸೇಮ್ ಇಂಗ್ರೀಡಿಯಂಟ್ ಇರ್ತಾ ಇದು ಕೂಡ ವರ್ಕಿಂಗ್ ಆಕ್ಷನ್ ಸೇಮ್ ಇರ್ತೇತ್ರಿ ಈಗ ಮಾತಾಡೋಣ ಈ ಕ್ಯಾಪ್ಸೂಲ್ ಇದ್ದು ಮೌಲ್ಯದ ಬಗ್ಗೆ ಸೊ ಇದು ನೋಡ್ರಿ ನಿಮ್ಗೆ ಎರಡು ನೂರ ಮೂವತ್ತ್ ಮೂರು ರೂಪಾಯಿ ಟೂ ಹಂಡ್ರೆಡ್ ಥರ್ಟಿ ತ್ರೀ ರುಪೀಸ್ ಹತ್ತು ಕ್ಯಾಪ್ಸ್ಯೂಲ್ ಇದ್ದು ಸ್ಟ್ರಿಪ್ ಸಿಗ್ತೈತೆ ರೀ ಈಗ ಇದ್ರ ಅವೈಲಬಿಲಿಟಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ನೋಡ್ರಿ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದಂಥ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿ ಅಂದ್ರೆ ನೀವು ಇದನ್ನು ಖರೀದಿ ರೀ ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬಾಜು ಅಲ್ಲಿ ಕೆಂಪನ್ ಬಟನ್ ಕಾಣುತ್ತೆ ಹೋಗ್ತೈತೆ ನೋಡಿರಿ ಅದನ್ನ ಪ್ರೆಸ್ ಮಾಡಿಬಿಡ್ರಿ ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕು ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವರ ಜೊತೆ ಕೂಡ ನೀವು ಇದನ್ನು ಶೇರ್ ಮಾಡ್ಬೋದು ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನ ಏನಾರ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾ ಪ್ರತಿ ವಿಡಿಯೋದಲ್ಲಿ ಹೇಳಿದಾಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತೊಗೊಳಕ್ಕೆ ಹೋಗ್ಬಿಡಿರಿ ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ಯಾಗ ತಗೋಬೇಕು ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋ ಅಲ್ಲಿ ಒಂದು ಹೊಸ ವಿಷಯ ಜೊತೆಗೆ ಟಿಲ್ ದ ಆ್ಯಂಡ್ ಟೇಕ್ ಕೇರ್ ಧನ್ಯವಾದಗಳು